ರೈತನ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೋರಿಸ್ತಾ ಇದ್ವಿ, ಅವಮಾನ ಆಗಿದ್ದರ ಬಗ್ಗೆ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಬಿಕಾಸ್ ಯಾವ ರೈತನಿಗೂ ಕೂಡ ಮುಂದೆಂದು ಅವಮಾನ ಆಗಬಾರ್ದು ಅನ್ನುವ ಕಾರಣಕ್ಕೆ. ರೈತ ಮತ್ತೆ ಸೈನಿಕನಿಗೆ ಅವಮಾನ ಆದ್ರೆ ಮಾತ್ರ ಯಾವತ್ತೂ ಬಿಟ್ಕೊಡೋ ಮಾತೇ ಇಲ್ಲ. ರೈತರನ್ನ ಮಾಲ್ ಒಳಗೆ ಬಿಡದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಫಕೀರಪ್ಪ ರೈತ ಇದ್ದಾರಲ್ಲ, ಅವರ ಪತ್ನಿ ಗಂಗಮಾಳವ ಅವರು ಮಾತನಾಡಿದ್ದಾರೆ ನ್ಯೂಸ್ ಏಟಿನ್ ಜೊತೆ. ನನ್ನ ಗಂಡನಿಗೆ ಆದಂತೆ ಯಾರಿಗೂ ಆಗಬಾರ್ದು, ರೈತರಿಗೆ ಪಂಚೆ ಹಾಕಿದ್ದಕ್ಕೆ ಒಳಗೆ ಬಿಡಲ್ಲ ಅಂದ್ರು, ಅರ್ಧ ಗಂಟೆ ಹೊರಗಡೆನೆ ಕೂರಿಸಿದ್ರು, ಗಲಾಟೆ ಮಾಡಿದ ಮೇಲೆ ಒಳಗೆ ಬಿಟ್ಟರು ಅವರು. ನ್ಯೂಸ್ ಏಟಿನ್ ಜೊತೆ ರೈತನ ಪತ್ನಿ ಗಂಗಮಾಳವ ಅವರು ಮಾತನಾಡ್ತಾರೆ. ಹೇಗೆ ಅನ್ನಿಸ್ತು ಅವಾಗ, ಏನು ಅನ್ನಿಸ್ತು ಅಂತ, ಯಾಕೆಂದ್ರೆ ಹಳ್ಳಿಯಿಂದ ಬಂದಿರ್ತಾರೆ ಅವ್ರೇನು ಕಾಣಬಾರ್ದೇನು ಕಾಣ್ತಾ ಇಲ್ಲ ಅಲ್ಲಿ. ಆದರೆ ಮಗ ಖುಷಿಯಿಂದ ಕರ್ಕೊಂಬರ್ತಾ ಇದ್ದಾನಲ್ಲ, ಸೊ ಆ ಖುಷಿ ಮಗ ಏನೋ ತೋರಿಸ್ತಾ ಇದ್ದಾನೆ, ಏನೋ ತೋರಿಸ್ಲಿಕ್ಕೆ ಹೊರಟಿದ್ದಾನೆ ಅಂತ ಬಂದಿದ್ರು. ಮಾಲ್ಗೆ ಹೋಗ್ಬೇಕು ಅನ್ನುವಂಥ ಕಿಂಚಿತ್ತು ಆಸೆ ಇರಲ್ಲ ಅವ್ರಿಗೆ. ಬಿಕಾಸ್ ಏನು ಈ ಮಾಲ್ಗಳೆಲ್ಲ ಅರ್ಧಂಬರ್ಧ ಹಾಕೊಂಡು ಓಡಾಡ್ತಾ ಇರ್ತದೆ. ಸೊ ಹೀಗಾಗಿ ಆ ಆಸೆ ಅಲ್ಲ, ಮಗ ಕರ್ಕೊಂಬರ್ತಾ ಇದ್ದಾನಲ್ಲ ಅನ್ನೋ ಆಸೆಗೆ ಮಾಲಿಗೆ ಬಂದಿದೆ. ಸೊ ಅಲ್ಲಿ ಬೇಜಾರಾಗಿದೆ, ಅವಮಾನ ಮಾಡಿದ್ದಾರೆ, ಮಾತನಾಡಿದ್ದಾರೆ ಗಂಗಮಾಳ ಅವರು ನ್ಯೂಸ್ ಏಟಿನ್ ಜೊತೆ. ನೋಡ, ಪಂಚೆ ಹಾಕಿದ್ದಾರೆ ಅನ್ನುವಂತಹ ಕಾರಣಕ್ಕೋಸ್ಕರ ಪ್ರತಿಷ್ಠಿತ ಮಾಲ್ನಲ್ಲಿ ರೈತರನ್ನೇ ಒಳಗಡೆ ಬಿಡದೆ ಅವಮಾನವನ್ನ ಮಾಡಿದ್ದಾರೆ. ಹಾಗಿದ್ರೆ ನಿನ್ನೆ ಸಂಪೂರ್ಣವಾಗಿ ಘಟನೆ ಏನಾಯ್ತು, ಎಷ್ಟು ಗಂಟೆಗೆ ರೈತರು ಮಾಲ್ ಹತ್ರ ಹೋದ್ರು, ಆ ಟೈಮ್ನಲ್ಲಿ ಸಿಬ್ಬಂದಿ ಏನೆಲ್ಲ ಹೇಳಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋಕೆ ಈಗ ನಮ್ಮ ಜೊತೆ ಸ್ವತಃ ರೈತರ ಪತ್ನಿ ಆದಂತಹ ಗಂಗಮ್ಮ ಅವರು ನಮ್ಮ ಜೊತೆ ಇದ್ದಾರೆ. ಅವರು ನಿನ್ನೆ ಏನಾಯ್ತು ಅನ್ನೋದು ಘಟನೆ ಬಗ್ಗೆ ಅವರೇ ಸ್ವತಃ ಹೇಳ್ತಾರೆ. ನಮಸ್ತೆ ಅಮ್ಮ. ಅಮ್ಮ, ಬೆಂಗಳೂರಿಗೆ ಯಾವಾಗ ಬಂದಿರಿ ತಾವು? ನಾವು ಈಗ 4-5 ದಿವಸ ಆತಾನ, ಇನ್ನೂ ಒಂದು 15 ಟೈಮ್ ಐತೆ ನಮಗೆ. ಇದ್ದು ಹೋಗೋಣ, ಇಲ್ಲಿಗೆ ಹೋಗೋಣ, ಯವ್ವ ಬರ್ರಿ ಅಂತ. ನಾವು ಅಂತ ಇವಾಗ ಯಪ್ಪ ಎಲ್ಲ ಪಿಚ್ಚಾರ ಬಿಡ, ಏ ಬರ್ರಿ ಬರ್ರಿ ಅಂತ. ಅದು ನಮ್ಮ ಅಜ್ಜ, ಏ ಹೋಗೋಣ ಬಾ ಅಂತ ಬಂದ್ವಿ. ಬರತ್ತಿಗೆ ಇವರು ಪಂಜಿ ಹಾಕ್ಯಂದಾರ, ನಾವು ಬಿಡೋದಿಲ್ಲ ಹಂಗಾರೆ ಯಾರು ಮಾಡ್ಯಾರ ರೂಲಿಸ ಅಂತ ಕೇಳ್ತ ನಮ್ಮ ಹುಡುಗ ಮಗ. ನಮಗೆ ಮ್ಯಾಗ್ಳನ್ನು ಮಾಡ್ಯಾನ, ಅವನು ಯಾವ್ರವ್ನು ಓನಾರ ಅಂತ ಕೇಳಿದೆ. ಮಂಡ್ಯದಾನ ಅಂದ. ಹೌದೇನೋ ಅಂತ, ಈಗ ಬಿಡ್ರಿ ಬಿಡ್ರಿ ಅಂದ. ಏಪ್ಪ ಬಿಡ ಅಂದಿ, ಇಲ್ಲ ಬಿಡಂಗಿಲ್ಲ ಅಂತಂದ. ಮತ್ತು ಆಮ್ಯಾಕ ಅವನು, ನಾವು ಇತ್ತ ಕೂತ್ಗಾರ ನೀವು ಜುಗ್ ಘನಿ ಬರ್ತತ್ತು. ನೀವು ಎಷ್ಟು ಗಂಟೆಗೆ ಹೋಗಿದ್ರಿ ಮಾಲಿಗೆ ಅಮ್ಮ? 6 ಗಂಟೆಗೆ ಹೋಗಿದ್ವಿ. 6 ಗಂಟೆಗೆ ಹೋಗಿದ್ವಿ, ಅರ್ಧ ತಾಸು ಇದನ್ನ ಮಾಡಿದ್ರಿ ಅವರು. ಕಳಿಸ್ರಿ ಅವ್ರನ್ನ ಅಂದ. ಇಲ್ರಿ ಇಲ್ರಿ ಅಂದಾರ. ಈಗ ಕಳಿಸ್ತೀರೇ ಇಲ್ಲ ಅಂದಾರ ಫ್ರೆಂಡ್ಸ್. ಮತ್ತು ಸರಿ ಹೋಗ್ರಿ ಅಂದ್ರು. ಗಲಾಟೆ ಮಾಡಿದ ಮೇಲೆ ಒಳಗಡೆ ಬಿಟ್ಟರು. ಮತ್ತು ಅಷ್ಟೆಲ್ಲ ಹೇಳಿ ಕೇಳಿದಾಗ ಬಿಟ್ರು. ಬಿಟ್ಟು ಸೆಕ್ಯೂರಿಟಿ ಇದ್ರಲ್ಲ, ಅವ್ರು ಕನ್ನಡ ಮಾತಾಡ್ತಿದ್ರು. ಅವ್ರಿಗೆ ಕನ್ನಡ ಮಾತಾಡ್ತೈತ್ ಐತ್ ನೋಡ ಅಜ್ಜ ಅಂದ ಮಾತಾಡ್ತಿದ್ದ. ಹೋದಿ, ಹೋಗಿಂದಾಗ ಒಂದು ಅರ್ಧ ತಾಸು ಏಟ ಕುತ್ಕೊಂತು ನಮ್ಮ ಹುಡುಗ. ಮತ್ತು ಬರ್ರಿ ನೀವು ಹೊರಗಡೆಗೆ ಅಂದ್ರು. ನಮ್ಮ ಅಜ್ಜನ ಕರ್ಕೊಂಡು ಹೊರಗೆ ಬಂದ, 12 ಮಂದಿ ಬಂದಿದ್ರು ಅಂತ ಫ್ರೆಂಡ್ಸ್ಗಳು. ಹೆಂಗ ಏನು ಅಂತಂದು ಹಿಂಗೆ ಹಿಂಗೆ ಆಯ್ತ ಓದಿ ಬಿಡ್ರಿ ಅತ್ತಾಗ ಅಂದು ಮತ್ತೆ ಬಂದರು. ನೋಡಿ ಬಂದಿವಿ ಹೊರ್ಯಾಕ. ನೀವು ಅರ್ಧ ಗಂಟೆ ಹೊರಗಡೆ ಕುತ್ಕೊಂಡು? ಹ್ಞೂ ಹ್ಞೂ, ಹೊರಗಡೆಗೆ ಕುಂತೀವಿ. ಈ ಥರ ಆದಾಗ ಬರೀ ಬಟ್ಟೆ ನೋಡಿನೇ ಒಳಗಡೆ ಬಿಡಲ್ಲ ಅಂತ ಅಂದಾಗ ಎಷ್ಟು ಬೇಜಾರಾಗುತ್ತೆ. ಏನು ಮಾಡೋದು, ಮತ್ತು ಅವರು ಅನ್ನ ನೀರು ಹೊಟ್ಟೆ ಉಂಡ್ರೆ ತಿಳ್ಕೋಬೇಕು. ಅಜ್ಜಮಾನ ಅಜ್ಜಿ ಬಂದು ನಾವು ರಾಣೆಬೆನ್ನೂರದ್ದ ಬಂದವಪ್ಪ ಪಕ್ಕಕ್ಕೆ ಹಳ್ಳಿ ದಾರ ಹಾವೇರಿ ಜಿಲ್ಲಾ ಅಂದಿವಿ ಅಂದ್ರೆ ಅವರೇನು ಜುಪ್ಪ ಅನ್ನಲಿಲ್ಲ. ರೈತರು ಅವರು ಬೆಳೆದ್ರೆ ಮಾತ್ರ ಇವರು ಕೂಡ ಊಟ ಮಾಡೋಕ್ಕಾಗೋದು, ಆದರೆ ಅವ್ರನ್ನೇ ಒಳಗಡೆ ಈ ಥರ ಬಿಡಲ್ಲ. ಜೋಳ ಕಾಳು ಬ್ಯಾಳಿ ಎಲ್ಲ ಸರು ಸಕ್ಲತಿ ತಿಂತಾರೆ, ಹೌದಲ್ಲ? ರೊಕ್ಕ ಐತಿ, ನಮಗೆ ದುಡ್ಡು ಐತಿ ಅಂದ್ರೆ ತಿಂತಾರೆ ಅವರು. ಏನು ಮಾಡೋದವ್ವ, ನಾವು ಮತ್ತೆ ಹಳ್ಳಿ ಜನನ. ಇದೆಲ್ಲ ನೋಡಿದ್ಮೇಲೆ ಈ ತರ ಎಲ್ಲ ಜನ ಈ ತರ ಎಲ್ಲ ಬಿಹೇವ್ ಮಾಡ್ತಾರೆ ಅಂದ್ರೆ, ಈ ತರ ಎಲ್ಲ ನಡ್ಕೊಂಡಿದ್ದೆಲ್ಲ ನೋಡಿದ್ರೆ ನಿಜಕ್ಕೂ ಎಷ್ಟು ಬೇಜಾರಾಗುತ್ತೆ ನಿಮಗೆ? ಬೇಜಾರಾತವೆ ಮತ್ತೆ, ಹ್ಞೂ ಬೇಜಾರಾತವ, ಏನು ಮಾಡೋಕ್ಕಾಗೋದಿಲ್ಲ ನೋಡು, ಬೇಜಾರಾತು. ರೈತರಿಗೆ ಈ ತರ ಅವಮಾನ ಮಾಡೋದು ನಿಜಕ್ಕೂ ಸರಿ ಅಲ್ಲ ಅಲ್ಲ? ಅಲ್ಲ, ಮತ್ತೆ ಸರಿ ಅಂತ ನೋಡಿ ಗೇಟ್ ಬೈತಾರ. ಹ್ಞೂ, ಹೆಂಗೆ ಇವಾಗ ಈ ಥರ ಮಾಡಬಾರ್ದು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದೇ ಅಲ್ವಾ? ಹೌದು, ಯಾರ್ಯಾರಿಗೆ ಮಾಡಬಾರ್ದು ಇದನ್ನು, ಹ್ಞೂ ಮಾಡಲೇಬಾರ್ದು. ಅವರು ದುಡ್ಡು ಕೊಡ್ತಾರೆ, ಪುಕ್ಷಟ್ಟೆ ಹೋಗಿದ್ದೀವಿ ನಾವು, ದುಡ್ಡು ಕೊಡ್ತಾವಲ್ಲ. ಅವನ ದುಡ್ಡನ್ನೇನು ಪಂಜಿ ಹಂಗೇನಲ್ಲ, ಹ್ಞೂ ಮುಚ್ಚಿಗೆ ತಣ್ಣು ಬಿಡಬೇಕು.
ಹೌದಲ್ಲ. ಇದಿಷ್ಟು ಇವ್ರು ಹೇಳುವಂತಹ ಮಾತುಗಳು. ಒಟ್ಟಿನಲ್ಲಿ ಏನು, ನಾವು ಕೂಡ ಹಣವನ್ನೇ ಕೊಟ್ಟು ಹೋಗಿದ್ವಿ, ಫ್ರೀಯಾಗಿ ಏನು ಹೋಗಿರ್ಲಿಲ್ಲ. ಮತ್ತೆ ರೈತರೇ ಆಗಿರ್ಲಿ ಯಾರೇ ಆಗಿರ್ಲಿ ಎಲ್ಲರೂ ಒಂದೇ ತರ ನೋಡ್ಬೇಕು, ಇನ್ ಮುಂದೆ ಈ ರೀತಿ ಮಾಡಬಾರ್ದು ಯಾರನ್ನೂ ಕೂಡ ಅನ್ನುವಂಥದ್ದು ಇವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸನ ಜೊತೆ ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.